Hello guys, welcome back to our channel. ಇವತ್ತಿನ ವಿಡಿಯೋಲಿ ಈಸಿಯಾಗಿ ಸ್ಮೋಕಿ ಐ ಲುಕ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದು ಎಷ್ಟು ಈಸಿ ಅಂದರೆ ಯಾರು ಬೇಕಾದರೂ ಕೂಡ ಮಾಡ್ಬೋದು, ಈವನ್ ಮೇಕಪ್ ಗೊತ್ತಿಲ್ಲದಿರೋರು ಕೂಡ ಮಾಡ್ಬೋದು. ಸೊ ಹೇಗೆ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಸೊ ಆನ್ ಕ್ಲೀನ್ ಫೇಸ್ ನಾನು ಡಾಬರ್ ಗುಲಾಬ್ ಶ್ರೀ ಜೆಲ್ನ ತೊಗೊಂಡು ಟೋನರಾಗಿ ಯೂಸ್ ಮಾಡ್ತಿದ್ದೀನಿ. ಬೇಸಿಕಲಿ ಇದು ರೋಸ್ ವಾಟರ್, 1-2-3 ಡ್ರಾಪ್ಸ್ನ ತೊಗೊಂಡು ಒಂದು ಕಾಟನ್ ಪ್ಯಾಡ್ ಮೇಲೆ ಆರ್ ಇವನ್ ನಾರ್ಮಲ್ ಕಾಟನ್ ಬಾಲ್ ಮೇಲೆ ಚೆನ್ನಾಗಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ. ಸೊ ಟೋನಿಂಗ್ ಆಗಿ ಕೆಲಸ ಮಾಡುತ್ತೆ. ಈಗ ನಾನು ಬಯೋಟಿಕ್ SPF ಇರುವಂಥ ಮಾಯಿಶ್ಚರೈಸರ್ ತೊಗೊಂಡಿದ್ದೀನಿ. ಸೊ ಪ್ರಾಡಕ್ಟ್ ತುಂಬ ಥಿಕ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ನೈಸ್. ನನ್ನ ಹಳೆ ಮೇಕಪ್ ವಿಡಿಯೋಸ್ ನೋಡಿದರೆ ಯು ವಿಲ್ ನೋ ಹೌ ಮಚ್ ಐ ಲವ್ ದಿಸ್ ಪ್ರಾಡಕ್ಟ್ ಅನ್ನೋದನ್ನು. ಸೊ ಅಪ್ಲೈ ಮಾಡೋದಕ್ಕಿಂತ ಮೊದಲು ಫಿಂಗರ್ ಟಿಪ್ಸ್ ಮೇಲೆ ಚೆನ್ನಾಗಿ ಗ್ರಬ್ ಮಾಡಿ ಅಪ್ಲೈ ಮಾಡಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹಾಗೂ ತುಂಬ ಮಾಯಿಶ್ಚರೈಸಿಂಗ್ ಕೂಡ ಇದೆ ಇದು. ಸೊ ಯು ಕ್ಯಾನ್ ಸಿ ದಿ ಎಫೆಕ್ಟ್ ನೌ. ಈಗ ನಾನು ಕನ್ಸೀಲಿಂಗ್ ಮಾಡ್ತಿದ್ದೀನಿ ಅಂಡರ್ ಐ ಹಾಗೂ ಐಬ್ರೋಸ್ ಮೇಲೆ ಕೆಳಗೆ ಎಲ್ಲ ಬಿಫೋರ್ ಸ್ಟಾರ್ಟಿಂಗ್ ಐ ಮೇಕಪ್ ಕನ್ಸೀಲಿಂಗ್ ಮಾಡಿ, ಸೊ ದ್ಯಾಟ್ ಡಾರ್ಕ್ ಸರ್ಕಲ್ಸ್ ಇರೋದೆಲ್ಲ ಕವರ್ ಆಗುತ್ತೆ, ಹಾಗೂ ಇನ್ನೂ ಚೆನ್ನಾಗಿ ಒಂದು ಬೇಸ್ ಫಾರ್ಮ್ ಆಗುತ್ತೆ ನಿಮ್ಮ ಐ ಮೇಕಪ್ಗೆ. ಈಗ ನಾನು ಡ್ಯಾಮ್ ಬ್ಯೂಟಿ ಸ್ಪಂಜ್ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಸೊ ಬೇಸಿಕಲಿ ಬ್ಲೆಂಡಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಿಂಗರ್ ಟಿಪ್ಸ್ ಮೇಲೆ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ಈಗ ನಾನು ಸೇಮ್ ಮೆಥಡ್ನ ಇನ್ನೊಂದು ಕಣ್ಣ ಮೇಲೆ ಕೂಡ ಸೇಮ್ ಮೆಥಡ್ ಐ ಆಮ್ ಫಾಲೋಯಿಂಗ್. ಸೊ ಬೇಸಿಕಲಿ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ರೆ ಪ್ಲೀಸ್ ಯೂಸ್ ವೆರಿ ಲೈಟ್ ಕನ್ಸೀಲರ್, ಲೈಟರ್ ಶೇಡ್ ಇರೋ ಕನ್ಸೀಲರ್ ಯೂಸ್ ಮಾಡಿ ಡಾರ್ಕ್ ಸರ್ಕಲ್ಸ್ ಆರ್ ಡಾರ್ಕ್ ಸ್ಪಾಟ್ಸ್ ಮೇಲೆ. ಹಾಗೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕವರ್ ಅಪ್ ಆಗುತ್ತೆ, ಹಾಗೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಒನ್ಸ್ ಬ್ಲೆಂಡಿಂಗ್ ಎಲ್ಲ ಆದಮೇಲೆ ಐ ಆಮ್ ಅಪ್ಲೈಯಿಂಗ್ ಅನದರ್ ಕೋಟ್, ಬಿಕಾಸ್ ದ ಕನ್ಸೀಲರ್ ವಿಚ್ ಐ ಹ್ಯಾವ್ ಇಸ್ ಲಿಟಲ್ ವಿತ್ ಡೀಪರ್ ಇನ್ ಶೇಡ್. ಸೊ ಇನ್ನು ಸ್ವಲ್ಪ ಬೆಟರ್ ಆಗಿ ಕವರ್ ಆಗೋದಕ್ಕೆ. ಈಗ ನಾನು ಲ್ಯಾಕ್ಮಿ ನ್ಯಾಚುರಲ್ 9-to-5 ಲೂಸ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್ನ ತೊಗೊಂಡು ಸ್ವಲ್ಪ ಡ್ಯಾಬ್ ಮಾಡ್ತಿದ್ದೀನಿ, ಏನಾದರೂ ಲೈನ್ಸ್ ಇದ್ದರೆ ಸ್ಮೂತ್ ಮಾಡೋದಕ್ಕೆ. ಸೊ ನಾವ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಂಡ್ ಕ್ಲೀನ್ ಬೇಸ್ ಫಾರ್ಮ್ ಆಗಿದೆ. ಸೊ ನಾವ್ ಯು ಕ್ಯಾನ್ ಗೋ ಹೆಡ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಯುವರ್ ಐ ಮೇಕಪ್. ಈಗ ನಾನು ಮೇಬಲಿನ್ 24K ನ್ಯೂಟ್ಸ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ದಿಸ್ ಪ್ಯಾಲೆಟ್ ಇಸ್ ರಿಯಲಿ ಆಸಮ್ ಫಾರ್ ಸ್ಮೋಕಿ ಐ ಲುಕ್ ಎಲ್ಲ ಮಾಡೋದಕ್ಕೆ. ಈ ಪ್ಯಾಲೆಟ್ ತುಂಬ ಹೆಲ್ಪ್ ಆಗುತ್ತೆ, ಹಾಗೂ ಕಲರ್ಸ್ ಎಲ್ಲ ತುಂಬ ಡೀಪ್ ಕಲರ್ಸ್ ಇರುವಂಥದ್ದು. ಹಾಗೂ ನಾನು ಡೈರೆಕ್ಟಾಗಿ ಕ್ರೀಸಿಂದನೇ ಶುರು ಮಾಡ್ತಿದ್ದೀನಿ. ಜಸ್ಟ್ ಒಂದು ಯು ಶೇಪ್ ಆನ್ ಆಲ್ ಓವರ್ ದಿ ಐಲಿಡ್, ಅಂದರೆ ಪೂರ್ತಿ ಅಲ್ಲ, ಜಸ್ಟ್ ಮೇಲೆ ನಾನು ಒಂದು ಫ್ಲ್ಯಾಟ್ ವೆಟ್ ಅಂಡ್ ವೈಲ್ಡ್ ಫ್ಲ್ಯಾಟ್ ಬ್ರಷಲ್ಲಿ ಅಪ್ಲೈ ಮಾಡಿದೆ. ಈಗ ಪ್ರೋ ಆರ್ಟಿಸ್ಟ್ ಬ್ಲೆಂಡಿಂಗ್ ಬ್ರಷ್ ಇದು. ಸೊ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೀವು ಕೆಳಗಡೆ ಐ ಮೀನ್ ಐಲೈನರ್ ಮೇಲೆ ಐಲೈನರ್ ಹಾಕೋ ರೀತಿಯಲ್ಲಿ ಈ ಕಲರ್ ಬ್ಲ್ಯಾಕ್ ಐ ಶ್ಯಾಡೋ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮೇಲೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಚ್ ಎವರ್ ವೇ ಇಸ್ ಕನ್ವೀನಿಯಂಟ್ ಫಾರ್ ಯು, ಯು ಕ್ಯಾನ್ ಡೂ ದ್ಯಾಟ್. ನಿಮ್ಗೆ ಯಾವ್ದು ವೇ ಬೆಟರ್ ಆಗಿದೆ ಯು ಕ್ಯಾನ್ ಡೂ ದಿಸ್. ಸೊ ದಿಸ್ ಇಸ್ ದ ಒನ್ ಐ ಟೋಲ್ಡ್ ಯು. ಈಗ ನಾನು ಮೇಬಲಿನ್ ಕೊಲೋಸಲ್ ಕಾಜಲ್ ತೊಗೊಂಡಿದ್ದೀನಿ. ಜಸ್ಟ್ ರಫ್ ಆಗಿ, ನೀಡ್ ನಾಟ್ ಬಿ ಅ ಪರ್ಫೆಕ್ಟ್ ಲೈನ್, ಪರ್ಫೆಕ್ಟ್ ಲೈನ್ ಬೇಕಾಗಿಲ್ಲ. ವಾಟರ್ ಲೈನ್ ಮೇಲೆ ಹಾಗೂ ಐಲೈನರ್ ಆಗಿ ಯೂಸ್ ದಿಸ್ ಐಲೈನರ್, ಹಾಗೂ ಚೆನ್ನಾಗಿ ಬ್ಲೆಂಡ್ ಮಾಡಿ. ಬ್ಲೆಂಡ್ ಇನ್ ಸಚ್ ಎ ವೇ ಈ ನೀವು ಹಾಕಿರೋ ಐಲೈನರ್ ಹಾಗೂ ಹಾಕಿರೋ ಐ ಶ್ಯಾಡೋ ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನೀವು ಏನು ಹಾಕಿದ್ದೀರಾ, ಐ ಮೀನ್ ಐಲೈನರ್ ಹಾಕಿದ್ದೀರಾ ಇಲ್ಲ ಐ ಶ್ಯಾಡೋ ಹಾಕಿದ್ದೀರಾ ಗೊತ್ತಾಗಬಾರ್ದು. ಇನ್ ಸಚ್ ಎ ವೇ ಇಟ್ ಶುಡ್ ಬ್ಲೆಂಡ್ ವೆರಿ ನೈಸ್ಲಿ, ಯಾವುದೇ ಲೈನ್ಸ್ ಕೂಡ ಕಾಣಬಾರ್ದು, ಹಾರ್ಶ್ ಲೈನ್ಸ್ ಆಗಿರ್ಬೋದು. ಇಲ್ಲಾಂದರೆ ಬ್ಲೆಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಸೊ ಬೇಸಿಕಲಿ ಸ್ಮೋಕಿ ಐ ಮಾಡೋದಕ್ಕೂ ಅಷ್ಟೇ, ಬ್ಲೆಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಈಗ ಒನ್ಸ್ ದ ಬ್ಲೆಂಡಿಂಗ್ ಈಸ್ ಡನ್ ಕಲರ್ ಈವನ್ ಆಗಿದ್ದಾಗ ಬ್ರೌನ್ ಶ್ಯಾಡೋ ತೊಗೊಂಡಿದ್ದೀನಿ ಹಾಗೂ ಬ್ಲ್ಯಾಕ್ ಐ ಶ್ಯಾಡೋ ಹಾಕಿದ್ನಲ್ಲ ಸೊ ಅದ್ರ ಮೇಲೆ ಹೀಗೆ ಅಪ್ಲೈ ಮಾಡ್ತಿದ್ದೀನಿ ಹಾಗೂ ಒಳಗಡೆ ಎಲ್ಲ ಅಪ್ಲೈ ಮಾಡೋ ಅಗತ್ಯ ಇಲ್ಲ ಜಸ್ಟ್ ಆನ್ ದ ಕ್ರೀಸ್ ಇಂದ ಹಾಕಿ ಚೆನ್ನಾಗಿ ಒಳಗಡೆವರೆಗೂ ತೊಗೊಂಡು ಬಂದು ಬ್ಲೆಂಡ್ ಇಟ್ ವಿರಿಯಲಿ ವೆರಿ ವೆಲ್ ಇನ್ ಸಚ್ ವೇ ನಾನು ಇನ್ ಸ್ವಲ್ಪ ವಿಂಗ್ ಎಫೆಕ್ಟ್ ಕೊಡೋದಕ್ಕೆ ಲಾಂಗ್ ಮಾಡಿದ್ದೀನಿ ಲೈನ್ ಇಫ್ ಯು ರಿಯಲಿ ಡೋಂಟ್ ಲೈಕ್ ದಿಸ್ ಯು ಕ್ಯಾನ್ ಸ್ಕಿಪ್ ದಿಸ್ ವಿಂಗ್ ಎಫೆಕ್ಟ್ ಕೊಡೋದು ಇಷ್ಟ ಇಲ್ಲ ಅಂದರೆ ಅದರ್ವೈಸ್ ಬರೀ ಐಲಿಡ್ ಮೇಲೆ ಕೂಡ ಮಾಡ್ಕೋಬೋದು ದ್ಯಾಟ್ ವೇ ಇನ್ನೂ ಆ ಮೆಥಡೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಕಮಿಂಗ್ ಅಪ್ ವೀಡಿಯೋಸಲ್ಲಿ ತೋರಿಸ್ತೀನಿ ಸೊ ಈಗ ಸೇಮ್ ನಾನು ಇನ್ನೊಂದು ಕಣ್ಣು ಮೇಲೆ ಕೂಡ ಇದೆ ಐ ಮೇಕಪ್ ಮಾಡಿ ಐಲ್ಯಾಶ್ ಕರ್ಲರಿಂದ ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ ಸೊ ಈಗ ನಾನು ಲಾರಿಯಲ್ ಸೂಪರ್ ಲ್ಯಾಶ್ ಮಸ್ಕಾರ ತೊಗೊಂಡಿದ್ದೀನಿ ಮೊದಲನೇದಾಗಿ ಅದರಲ್ಲಿ ಕೊಟ್ಟಿರುವಂಥ ಪ್ರೈಮರ್ ಅಪ್ಲೈ ಮಾಡ್ತಿದ್ದೀನಿ ಸೊ ಯು ಕ್ಯಾನ್ ಸಿ ಇಟ್ಸ್ ವೈಟ್ ಇನ್ ಕಲರ್ ಬಿಕಾಸ್ ಇಟ್ಸ್ ಪ್ರೈಮರ್ ಈಗ ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನಾವ್ ಆ್ಯಕ್ಚುಲಿ ಮಸ್ಕಾರ ಕೂಡ ತುಂಬ ಚೆನ್ನಾಗಿರುವಂಥ ಮಸ್ಕಾರ ವಿಚ್ ಐ ಪರ್ಸ್ನಲಿ ಲವ್ ಆ್ಯಂಡ್ ಯೂಸಿಂಗ್ ಇಟ್ ಸಿನ್ಸ್ ಇಯರ್ಸ್ ಸೊ ನಾವ್ ಯು ಕ್ಯಾನ್ ಸಿ ದ ಕಂಪ್ಲೀಟ್ ಐ ಲುಕ್ ಗೈಸ್ ಎರಡು ಕಣ್ಣುಗಳದ್ದು ಕೂಡ ಐ ಆಮ್ ಸೋ ಸಾರಿ ಬಿಕಾಸ್ ಇಟ್ ವಾಸ್ ಇನ್ ಅ ವೆರಿ ಫಾಸ್ಟ್ ಮೋಷನ್ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಹಾರ್ಶ್ ಆಲ್ಸೋ ಈಗ ಸೇಮ್ ಮೆಥಡ್ ನಾನು ಇನ್ನೊಂದು ಕಣ್ಣು ಮೇಲೆ ಕೂಡ ಮಾಡ್ತಿದ್ದೀನಿ ಸೊ ಬೇಸಿಕಲಿ ಈ ರಿಯಾಕ್ಷನ್ ಏನಕ್ಕಂದ್ರೆ ದೇ ವರ್ ರಿಯಲಿ ಸ್ಕೇರ್ ಐ ಮೀನ್ ಶಿ ವಾಸ್ ರಿಯಲಿ ಸ್ಕೇರ್ಡ್ ಆಫ್ ಐಲ್ಯಾಶ್ ಕರ್ಲರ್ ಸೊ ದಟ್ ವಾಸ್ ದ ಫನಿಯೆಸ್ಟ್ ಪಾರ್ಟ್ ಈಗ ನಾನು ಕಮಿಂಗ್ ಬ್ಯಾಕ್ ಟು ಮಸ್ಕಾರ ಪ್ರೈಮರ್ ಹಾಕಿ ಈಗ ನಾನು ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ ಸೊ ಈಗ ನಾನು ತಿರ್ಗಾ ಬ್ರೌನ್ ಶೇಡ್ ತೊಗೊಂಡು ಐಬ್ರೋಸ್ನ ಫಿಲ್ ಮಾಡ್ತಿದ್ದೀನಿ ವಿತ್ ದ ಸೇಮ್ ಫ್ಲ್ಯಾಟ್ ವೆಟ್ ಇನ್ ವೈಲ್ಡ್ ಬ್ರಷಲ್ಲಿ ಸೊ ದಿಸ್ ಬ್ರೌನ್ ಶೇಡ್ ಆರ್ ಈವನ್ ನಿಮಗೆ ಬ್ಲ್ಯಾಕ್ ಪ್ರಿಫರ್ ಮಾಡೋಂಗಿದ್ರೆ ಬ್ಲ್ಯಾಕ್ ಕೂಡ ಶೇಡ್ ಇಟ್ಸ್ ವೆರಿ ನೈಸ್ ಈಗ ನಾನು ಒಂದು ಸ್ಪೂಲಿ ತೊಗೊಂಡು ಅದನ್ನು ಬ್ಲೆಂಡ್ ಮಾಡ್ತಿದ್ದೀನಿ ಟು ಗಿವ್ ಈವನ್ ಮೋರ್ ಅ ನ್ಯಾಚುರಲ್ ಎಫೆಕ್ಟ್ ಸೊ ಲುಕ್ ಅಟ್ ಇಟ್ ಗೈಸ್ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅನ್ನೋದನ್ನ ಸೊ ಸಿಮಿಲರ್ಲಿ ಈಗ ಇನ್ನೊಂದು ಐಬ್ರೋ ಮೇಲೆ ಕೂಡ ಇದೇ ರೀತಿಯಲ್ಲಿ ಅಪ್ಲೈ ಮಾಡಿ ಹಾಗೂ ಬ್ಲೆಂಡ್ ಮಾಡಿ ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನೀವು ಬ್ಲೆಂಡ್ ಮಾಡೋದಕ್ಕಿಂತ ಮೊದಲು ಹಾಗೂ ಜಸ್ಟ್ ಹಾಗೆ ಹಾಕಿ ಬಿಟ್ರೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ಸೊ ಬ್ಲೆಂಡ್ ಇಟ್ ರಿಯಲಿ ವೆಲ್ ಸೊ ದಟ್ ಇಟ್ ಲುಕ್ಸ್ ರಿಯಲಿ ಬೆಟರ್ ಆ್ಯಂಡ್ ಈವನ್ ಇಫ್ ಯು ಹ್ಯಾವ್ ಎನಿ ಮಿಸ್ಟೇಕ್ಸ್ ಆರ್ ಎನಿಥಿಂಗ್ ಇನ್ ಕೇಸ್ ನೀವು ಕನ್ಸಿಲರ್ ಕೂಡ ಹಾಕಿ ಅದನ್ನು ಕವರ್ ಅಪ್ ಮಾಡ್ಕೋಬೋದು ವಿಚ್ ಐ ಹ್ಯಾವೆಂಟ್ ಫಿಲ್ಟರ್ಡ್ ಇನ್ ದಿಸ್ ವಿಡಿಯೋ ಇಟ್ಸ್ ಅ ರಾ ವಿಡಿಯೋ ಅಂತ ಕೂಡ ನೀವು ಕರಿಬೋದು ವಿಚ್ ಡಸ್ ನಾಟ್ ಹ್ಯಾವ್ ಟು ಮಚ್ ಆಫ್ ಎಡಿಟಿಂಗ್ ವಾಟ್ ಎವರ್ ಇಟ್ ಇಸ್ ದರ್ ಐ ಆಮ್ ಶೋಯಿಂಗ್ ಇಟ್ ಯೋರ್ ಇನ್ ದಿಸ್ ವಿಡಿಯೋ ಸೊ ಈಗ ನಾನು ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಹಾಗೂ ಪಾಯಿಂಟ್ಸ್ ವೇರ್ ಐ ವಾಂಟ್ ಟು ಹೈಲೈಟ್ ಅಲ್ಲೆಲ್ಲ ನಾನು ಕನ್ಸಿಲರ್ ಹಾಕಿ ಒಂದು ಡ್ಯಾಮ್ ಬ್ಯೂಟಿ ಸ್ಪಂಜ್ ತೊಗೊಂಡು
ಆಮ್ ಪ್ಯಾಟಿಂಗ್ ಆನ್ ಇಟ್ ಸೊ ದಟ್ ಚೆನ್ನಾಗಿ ಬ್ಲೆಂಡ್ ಆಗಲಿ ಹಾಗೂ ಚೆನ್ನಾಗಿ ಕವರ್ ಅಪ್ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಕಾರ್ನರ್ಸ್ ಆಫ್ ದ ಲಿಪ್ಸ್ ಹಾಗೂ ಬ್ರಿಡ್ಜ್ ಆಫ್ ದ ನೋಸ್, ಫೋರ್ ಹೆಡ್ ಮೇಲೆ ಹಾಗೂ ಎಲ್ಲೆಲ್ಲಿ ಬೇಸಿಕಲಿ ಸ್ಪಾಟ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್, ಅಲ್ಲಿ ಯು ಕ್ಯಾನ್ ಯೂಸ್ ಕನ್ಸೀಲರ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಆಫ್ಟರ್ ಒನ್ಸ್ ಯೂಸಿಂಗ್ ದ ಕನ್ಸೀಲರ್. ಇಟ್ಸ್ ತುಂಬ ಒಳ್ಳೆ ಬೇಸ್ ಫಾರ್ಮ್ ಆಗುತ್ತೆ ಹಾಗೂ ತುಂಬ ಫಿನಿಶ್ಡ್ ಆಗಿ ಕಾಣುತ್ತೆ ದ ಫೇಸ್ ಕನ್ಸೀಲರ್ ಹಾಕೋದ್ರಿಂದ. ಸೊ ಕನ್ಸೀಲರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ನ್ಯಾಚುರಲ್ ಟ್ಯಾನ್ ಶೇಡ್ ಇರುವಂಥ ಮೇಬಲಿನ್ ಫಿಟ್ ಮೀ ಫೌಂಡೇಶನ್ ತೊಗೊಂಡಿದ್ದೀನಿ, ವಿಚ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಫೌಂಡೇಶನ್ ಕರೆಂಟ್ಲಿ. ಸೊ ಇದರ ಒಂದೇ ಡ್ರಾಬ್ಯಾಕ್ ಏನಂದರೆ, ವಿಚ್ ಐ ಆಲ್ವೇಸ್ ಸೇ, ಇಟ್ಸ್ ತುಂಬ ರನ್ನಿ ಕನ್ಸಿಸ್ಟೆನ್ಸಿ ಇರೋದು. ಸೊ ಬಿ ಕೇರ್ಫುಲ್, ನೀವು ಐ ಮೀನ್ ಯೂಸ್ ಮಾಡುವಾಗ ಬಿಫೋರ್ ಪೋರಿಂಗ್ ಇಟ್ ಆನ್ ಯೋರ್ ಹ್ಯಾಂಡ್ ವಾಟ್ ಎವರ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಪಂಪ್ ಇದ್ದಿದ್ರೆ ಈ ಪ್ರಾಡಕ್ಟ್ ಇನ್ನೂ ತುಂಬ ಚೆನ್ನಾಗಿ ಯೂಸಿಗೆ ಬರ್ತಿತ್ತು. ಸೊ ದಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್, ಐ ಆಮ್ ಶೇರಿಂಗ್ ಇಟ್ ವಿತ್ ಯು. ಈಗ ಸೇಮ್ ಒಂದು ಡ್ಯಾಮ್ ಬ್ಯೂಟಿ ಸ್ಪಂಜ್, ನನ್ನ ಕನ್ಸೀಲರ್ ಯಾವ್ದ ಬ್ಯೂಟಿ ಸ್ಪಂಜ್ ಅಲ್ಲಿ ಬ್ಲೆಂಡ್ ಮಾಡಿದೆ, ವಿತ್ ದ ಸೇಮ್ ಸ್ಪಂಜ್ ಐ ಆಮ್ ಬ್ಲೆಂಡಿಂಗ್ ಇಟ್ ಫೌಂಡೇಶನ್ ಆಲ್ ಓವರ್ ದ ಫೇಸ್ ಆ್ಯಂಡ್ ಆನ್ ದ ನೆಕ್. ಫೌಂಡೇಶನ್ ಎಲ್ಲ ಹಾಕಿ ಬ್ಲೆಂಡ್ ಮಾಡಿದ್ಮೇಲೆ ನಾವು ಐ ಆಮ್ ಗೋಯಿಂಗ್ ಅಹೆಡ್ ಆ್ಯಂಡ್ ಯೂಸಿಂಗ್ ಮೈ ಲ್ಯಾಕ್ಮಿ 925 ಟ್ರಾನ್ಸ್ಲೂಸೆಂಟ್ ಪೌಡರ್. ಸೊ ಇದು ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಗೂ ಮಿನಿಸೋ ಇದು ಬ್ರಷು ವಿತ್ ಸಾಫ್ಟ್ ಫ್ಲಫಿ ಬ್ರಷ್ ತೊಗೊಂಡು ಈಗ ನಾನು ಫುಲ್ ಇನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡ್ತಿದ್ದೀನಿ, ಐ ಮೀನ್ ಸೆಟ್ ಮಾಡ್ತಿದ್ದೀನಿ, ಸಾರಿ. ಸೊ ಐ ಆಮ್ ಸೆಟ್ಟಿಂಗ್ ಇಟ್ ಆಲ್ ಓವರ್. ಈಗ ನಾನು ಸ್ವಿಸ್ ಬ್ಯೂಟಿ ಬ್ರಾನ್ಸರ್ ಹಾಗೂ ಬ್ಲಷ್ ಪ್ಯಾಲೆಟ್ನ ತೊಗೊಂಡು ಫಸ್ಟ್ ಬ್ರಾನ್ಸಿಂಗ್ ಮಾಡ್ತಿದ್ದೀನಿ. ಸೊ ಗಿವ್ ಇಟ್ ಅ ವೆರಿ ಗುಡ್ ಕಾಂಟೋರ್ ಹಾಗೂ ಬ್ರಾನ್ಸಿಂಗ್ ಚೆನ್ನಾಗಿ ಮಾಡಿ, ಯಾಕಂದರೆ ಸ್ಮೋಕಿ ಐ ಲುಕ್ ಇರೋದ್ರಿಂದ ವೆನ್ ಆ ಫೇಸ್ ತುಂಬ ಸ್ಟ್ರಕ್ಚರ್ಡ್ ಆಗಿ ಕಾಣಿಸಿದ್ರೆ ಇಟ್ ಲುಕ್ಸ್ ಈವನ್ ಮೋರ್ ಬೆಟರ್. ದಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ಸೊ ಬೇಸಿಕಲಿ ನಿಮ್ಮ ಪರ್ಸ್ನಲ್ ಚಾಯ್ಸ್ ಅದು, ಬ್ರಾನ್ಸಿಂಗ್, ಕಾಂಟೋರಿಂಗ್, ಬ್ಲಷಿಂಗ್, ಆಲ್ ಇಡೀ ಫುಲ್ ಫೇಸ್ ಮೇಕಪ್ ಇಟ್ಸ್ ರಿಯಲಿ ವೆರಿ ಈಸ್ ಯೋರ್ ಚಾಯ್ಸ್. ಬಟ್ ನನ್ನ ಕೇಳಿದ್ರೆ ಸ್ಮೋಕಿ ಐ ಲುಕ್ ಮಾಡಿದಾಗ ವೆರಿ ಗುಡ್ ಕಾಂಟೋರಿಂಗ್, ವೆರಿ ಗುಡ್ ಬ್ರಾನ್ಸಿಂಗ್, ಬ್ಲಷ್, ಲೈಟ್ ಬ್ಲಷ್, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫೇಸ್ ಒಂದು ಡಿಫೈನ್ಡ್ ಸ್ಟ್ರಕ್ಚರ್ ಇರುತ್ತೆ. ಸೊ ಸಿನ್ಸ್ ಐ ಈಸ್ ಬೋಲ್ಡ್, ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದ್ರೆ, ಬ್ರಾನ್ಸಿಂಗ್ ಇದ್ರೆ, ಕಾಂಟೋರಿಂಗ್, ಇಫ್ ದ ಕಾಂಟೋರಿಂಗ್ ಇಸ್ ಗೋಯಿಂಗ್ ಆನ್, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಸೇಮ್ ಪ್ಯಾಲೆಟಲ್ಲಿ ಬ್ಲಷ್ ತೊಗೊಂಡು ಬ್ಲಷ್ ಅಪ್ಲೈ ಮಾಡ್ತೇನೆ. ಬ್ಲಷ್ ಅಪ್ಲೈ ಮಾಡುವಾಗ ಒಂದು ಸಿ ಶೇಪಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ. ಸೊ ಫ್ರಮ್ ದ ಆ್ಯಂಪಲ್ ಆಫ್ ಯುವರ್ ಚೀಕ್ ಟಿಲ್ ಟಿಪ್ ಆಫ್ ಯುವರ್ ಫೋರ್ ಹೆಡ್ ಒಂದು ಸಿ ಶೇಪಲ್ಲಿ ಮಾಡ್ತಾ ಬನ್ನಿ. ಈಗ ಅದೇ ಪ್ಯಾಲೆಟಲ್ಲಿ ಒಂದು ಬ್ಯೂಟಿಫುಲ್ ಹೈಲೈಟರ್ ಇದೆ. ಸೊ ಆ ಹೈಲೈಟರ್ನ ಹೈ ಪಾಯಿಂಟ್ಸ್ ಆಫ್ ದ ಫೇಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ, ಆನ್ ಟಾಪ್ ಆಫ್ ಯುವರ್ ಬ್ಲಷ್ ಹಾಗೂ ಬ್ರಿಡ್ಜ್ ಆಫ್ ಯುವರ್ ನೋಸ್, ಕ್ಯೂಪಿಡ್ಸ್ ಬೋ ಬೇಸಿಕಲಿ, ದಟ್ ಇಸ್ ಅಪರ್ ಲಿಪ್ ಮಿಡಲ್ ಪಾರ್ಟ್, ವಾಟ್ ಎವರ್ ದ ಇಸ್ ದೇರ್ ಇಟ್ಸ್ ಕಾಲ್ಡ್ ಕ್ಯೂಪಿಡ್ಸ್ ಬೋ ಅಲ್ಲಿ ಕೂಡ, ಹಾಗೂ ಐಬ್ರೋ ಬೋನ್ ಮೇಲೆ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇರುವಂಥ ಲೈಟ್ ಶೇಡ್ನ ನೀವು ತೊಗೊಂಡು ಒಂದು ಸ್ಮಾಲ್ ಬ್ರಷಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಹೈಲೈಟರ್ನ ಕೂಡ ನೀವು ಯೂಸ್ ಮಾಡ್ಬೋದು,
ನಾನು ಜಸ್ಟ್ ಗ್ಲಾಸಿ ಬೇಡ ಅಂತ ಹೇಳಿ ನಾನು ಮ್ಯಾಟ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಐ ಶ್ಯಾಡೋ ಲೈಟರ್ ಐ ಶ್ಯಾಡೋನೇ ಯೂಸ್ ಮಾಡಿದೆ. ಈಗ ನಾನು ಮೇಬಲಿನ್ ಟಚ್ ಆಫ್ ನೂಡ್ ಲಿಪ್ಸ್ಟಿಕ್ ಲವ್ಲಿ ಪೀಚಿ ಪಿಂಕ್ ನೂಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ನೂಡ್ ಲಿಪ್ಸ್ಟಿಕ್ ಗೈಸ್. ತುಂಬ ಅಂದರೆ ತುಂಬ ಫೇವ್ರೆಟ್ ಶೇಡ್ ಇದು. ಸೊ ಅದನ್ನು ನಾನು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಪ್ರಿಯಾಲ್ ಫಾರ್ ಕಮಿಂಗ್ ಓವರ್ ಆ್ಯಂಡ್ ಜಾಯ್ನಿಂಗ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಆ್ಯಂಡ್ ಇಫ್ ಯು ಲೈಕ್ ಇಟ್ ಪ್ಲೀಸ್ ಗಿವ್ ಇಟ್ ಅ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.